ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಡಿಯೋದ ವಿಚಾರ, ಯಾವ 10 ಷೇರುಗಳನ್ನು ಎಲ್ಲ ಮ್ಯೂಚುವಲ್ ಫಂಡ್ಗಳು ಖರೀದಿ ಮಾಡುತ್ತಿವೆ ನೀವೇ ನೋಡಿ. ಮಾರುಕಟ್ಟೆ ಕೆಳಗೆ ಬೀಳುವ ಸಮಯದಲ್ಲಿ ಎಲ್ಲ ಷೇರುಗಳು ಕೆಳಗೆ ಬೀಳ್ತವೆ, ಆದರೆ ಲಾರ್ಜ್ ಕ್ಯಾಪ್ ಕಂಪನಿಗಳು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಿದ್ದಷ್ಟು ಜಾಸ್ತಿ ಮಟ್ಟದಲ್ಲಿ ಕೆಳಗೆ ಬೀಳಲ್ಲ. ಹಾಗೆ ನೀವು ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ತಗೊಂಡಾಗ ಒಂದಷ್ಟು ಸ್ಟೆಬಿಲಿಟಿ ಬರುತ್ತೆ, ಮತ್ತೆ ಭಯ ಕಮ್ಮಿ ಆಗುತ್ತೆ ಷೇರು ಮಾರುಕಟ್ಟೆ ಕ್ರ್ಯಾಶ್ ಆದಾಗ. ನಮ್ಮ ಪ್ರಕಾರ ರೀಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ನಾವು ನೀವು, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಮೆಜಾರಿಟಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನೇ ಇಟ್ಕೊಳ್ಳಬೇಕು. ಮ್ಯೂಚುವಲ್ ಫಂಡ್ಗಳು ಕೂಡ ದೊಡ್ಡ ಮಟ್ಟಿನಲ್ಲಿ ಲಾರ್ಜ್ ಕ್ಯಾಪ್ನಲ್ಲಿ ತಮ್ಮ ಹಣವನ್ನು ವಿನಿಯೋಗಿಸ್ತವೆ, ಯಾಕಂದ್ರೆ ಲಾಂಗ್ ಟರ್ಮ್ನಲ್ಲಿ ಲಾರ್ಜ್ ಕ್ಯಾಪ್ಗಳು ಸೇಫ್ ಆಗಿ ಅಭಿವೃದ್ಧಿಯನ್ನು ಕಾಣ್ತವೆ. ಇವತ್ತು ನಾವು ಒಂದು 10 ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವುಗಳನ್ನು ನಾವು ಡಾರ್ಲಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀಬಹುದು, ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮ್ಯೂಚುವಲ್ ಫಂಡ್ಗಳು ಈ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ಪರ್ಚೇಸ್ ಮಾಡಿ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾವೆ. ಈ ಪಟ್ಟಿಯನ್ನು ನೋಡಿ ನೀವೇ ನಿರ್ಧಾರ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರಹದ ಷೇರುಗಳನ್ನು ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ತೀರಿ ಅಂತ. ಮೊದಲನೇದ್ದು ICICI ಬ್ಯಾಂಕ್. 508 ಸ್ಕೀಮ್ಗಳಲ್ಲಿ, ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಇದು ಇದೆ, ಮತ್ತೆ ಟು ದ ಟ್ಯೂನ್ ಆಫ್ 1,27,414 ಕೋಟಿ. HDFC ಬ್ಯಾಂಕ್ ನೆಕ್ಸ್ಟ್ 491 ಸ್ಕೀಮ್ನಲ್ಲಿ ಪ್ರೆಸೆಂಟ್ ಇದೆ, 1,13,428 ಕೋಟಿ. ಇನ್ಫೋಸಿಸ್ 457 ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಇದ್ದಾವೆ ಮತ್ತು 92,584 ಕೋಟಿ ವರ್ತ್. SBI 441 ಸ್ಕೀಮು, 55,026 ಕೋಟಿ. ರಿಲಯನ್ಸ್ ಇಂಡಸ್ಟ್ರೀಸ್ 414 ಸ್ಕೀಮು ಮತ್ತು 95,271 ಕೋಟಿ. ಆಕ್ಸಿಸ್ ಬ್ಯಾಂಕ್ ಆರನೇದು 411 ಸ್ಕೀಮಲ್ಲಿದೆ, 48,525 ಕೋಟಿ. L&T 399 ಸ್ಕೀಮ್ಗಳಲ್ಲಿ ಇವೆ ಮತ್ತು 42,044 ಕೋಟಿ. ಭಾರತಿ ಏರ್ಟೆಲ್ 392 ಸ್ಕೀಮ್ಗಳಲ್ಲಿ ಇವೆ ಮತ್ತು 43,390 ಕೋಟಿ ವರ್ತು. HDFC 334 ಸ್ಕೀಮ್ಗಳಲ್ಲಿ ಮತ್ತು 47,776 ಕೋಟಿ. ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ 334 ಸ್ಕೀಮ್ಗಳಲ್ಲಿ ಪ್ರೆಸೆಂಟ್ ಇದೆ ಮತ್ತು 15,823 ಕೋಟಿ ವರ್ತು ಷೇರುಗಳು. ಇಂದಿನ ದಿನಗಳಲ್ಲಿ FDಯಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲಿ ಬರೋದು 6-7% ಕೆಳಗೆ, ಮತ್ತೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೇರೆ ಕಟ್ಟಬೇಕು. ಆದ್ದರಿಂದ ನೀವು ಕಷ್ಟಪಟ್ಟು ದುಡಿದ ಹಣ ನೀವೇನಾದರೂ FDಯಲ್ಲಿ ಪೋಸ್ಟ್ ಆಫೀಸಲ್ಲಿ ಇಟ್ಟರೆ ಮತ್ತೆ ಹಣದುಬ್ಬರವನ್ನು ಕಳೆದ ಮೇಲೆ ನಿಮ್ಮ ಹತ್ರ ಏನು ಉಳ್ಕೊಳ್ಳೋದಿಲ್ಲ. ಆದ್ದರಿಂದ ನಿಮ್ಮಲ್ಲಿರುವಂತ ಒಂದು ಪೋರ್ಷನ್ ಹಣ ಯಾವಾಗಲೂ ಷೇರು ಮಾರುಕಟ್ಟೆಯಲ್ಲಿ ಇರಬೇಕು. ಯಾಕಂತಂದ್ರೆ ಒಂದು 15-25% ಸರಿಯಾಗಿ ಮಾನಿಟರ್ ಮಾಡಿದ್ರೆ ಸಿಗುತ್ತೆ ಅಂತ ಆದ್ರೆ ಅಲ್ಲಿಗೆ ಇನ್ಫ್ಲೇಷನ್ಗಿಂತ ಜಾಸ್ತಿ ಸಿಗದಾಗಾಯ್ತು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಮ್ಮ ಪ್ರಕಾರ 70-80% ವರೆಗೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕಡ್ಡಾಯವಾಗಿರಲೇಬೇಕು. ಅದು ನೀವು ಹೊಸಬರು ಅಂತಂದ್ರೆ 3% ಅಂತಲೂ ಹೇಳ್ತೀನಿ. ಆಮೇಲೆ ಉಳಿದ ದುಡ್ಡನ್ನು ನೀವು ಮಿಡ್ ಕ್ಯಾಪ್ ಸ್ಟಾಕ್ ಮತ್ತೆ ಟು ಸರ್ಟನ್ ಎಕ್ಸ್ಟೆಂಟ್, ಕಷ್ಟದಲ್ಲಿ ಹೇಳ್ತಾ ಇದ್ದೀನಿ, ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕ್ಬೋದು. ಆದರೆ ಆ ಷೇರುಗಳಲ್ಲಿ ರಿಸ್ಕ್ ಇದೆ ಅಂತ ತಿಳ್ಕೋಬೇಕು, ಮತ್ತೆ ಚೆನ್ನಾಗಿ ಮಾನಿಟರ್ ಮಾಡಲಿಕ್ಕೆ ಬರುತ್ತೆ ಅಂತಾದ್ರೆ ಮಾತ್ರ ಪರ್ಚೇಸ್ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಇರಬೇಕು ಅನ್ನುವಂತ ಅಭಿಪ್ರಾಯ ನಿಮ್ಮದು ಹೌದು ಅಂತಾದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ, ಎಲ್ಲರಿಗೂ ವಿಡಿಯೋನ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.